ಬೆಂಗಳೂರು ನ್ಯಾಯವಾದಿಗಳಿಂದ ಮುನಿರೆಡ್ಡಿ ಎಂಬ ವಕೀಲರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಅಥಣಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯದಲ್ಲಿ ಮುನಿರೆಡ್ಡಿ ಎಂಬ ವಕೀಲರ ಮೇಲೆ ಎದುರು ಪಕ್ಷಗಾರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಅಥಣಿ ನ್ಯಾಯವಾದಿಗಳ ಸಂಘದಿಂದ ಅಥಣಿ ಪಟ್ಟಣದ ದೇಸಾಯಿ ವೃತ್ತದಲ್ಲಿ ನೂರಾರು ನ್ಯಾಯವಾದಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ದೇಶದಾದ್ಯಂತ ವಕೀಲರ ಮೇಲೆ ಮೇಲಿಂದ ಮೇಲೆ ಆಗುತ್ತಿರುವ ಹಲ್ಲೆಯಿಂದ ವಕೀಲರು ನ್ಯಾಯಾಲಯಗಳಲ್ಲಿ ನಿರ್ಭಯವಾಗಿ ವಾದ ವಿವಾದ ಮಂಡನೆ ಮಾಡಲು ಕಷ್ಟಕರವಾಗಿದ್ದು ತುರ್ತಾಗಿ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಪ್ರತಿಭಟನೆ ನಡೆಸಿ ಅಥಣಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಅಥಣಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಕೆಎ ವಂಜೋಳ್, ಸುನೀಲ್ ಸಂಖ್, ಬಾಹುಸಾಹೇಬ್ ಕಾಂಬ್ಳೆ, ಸುನೀಲ್ ವಾಗ್ಮೋರೆ, ನೂರಾರು ನ್ಯಾಯವಾದಿಗಳು ಭಾಗಿಯಾಗಿದ್ದರು. ಪ್ರೊಡಕ್ಷನ್ ಯಾಕೆ ಬರಬೇಕು ಅಂತ ಹೇಳಿ ನಾವು ರಾಷ್ಟ್ರಾದ್ಯಂತ ವಕೀಲರ ಬೇಡಿಕೆ ಐತಿ. ಇವತ್ತಿನವರೆಗೂ ಕೂಡ ಯಾವುದೇ ಸರ್ಕಾರಗಳು ವಕೀಲರ ಬೇಡಿಕೆಗೆ ಸ್ಪಂದನೆ ನೀಡಿಲ್ಲ. ವಿವಿಧ ಉದ್ಯೋಗಗಳನ್ನು ಮಾಡುವವರಿಗೆ ಪ್ರೊಡಕ್ಷನ್ ಯಾಕೆ ಕೊಡೋ ನಾವು? ಫಾರ್ ಎಕ್ಸಾಂಪಲ್, ವೈದ್ಯಕೀಯ ವೃತ್ತಿ ಮಾಡೋರಿಗೆ ಪ್ರೊಡಕ್ಷನ್ ಯಾಕೆ ಬೇಕು? ಅವರಿಗೆ ಅವ್ರ ದವಾಖಾನೆ ಸಂರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ, ಅವ್ರ ವೈಯಕ್ತಿಕ ಸಂರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಎಲ್ಲರಿಗೂ ಉದ್ಯೋಗ ಮಾಡೋರು ಹಲವಾರು ಸಂರಕ್ಷಣೆಗಳು ಅದಾವ. ಅತ್ಯಂತ ರಿಸ್ಕ್ ಯಾವುದರ ಉದ್ಯೋಗ ಇತ್ತಂದ್ರೆ ಸಮಾಜದಲ್ಲಿ ಅದು ವಕೀಲವೃತ್ತಿ. ವಕೀಲರು ಕೆಲವೊಂದು ಗುಂಡಾಗಳ ವಿರುದ್ಧ ಕೇಸ್ಗಳು ಹಿಡಿಬೇಕಾಗೈತಿ, ಶಕ್ತಿಗಳ ವಿರುದ್ಧ ಕೇಸ್ಗಳು ಹಿಡಿಬೇಕಾಗೈತಿ, ಪ್ರಭಾವಶಾಲಿ ವ್ಯಕ್ತಿಗಳನ್ನು ಎದುರು ಹಾಕೋಬೇಕಾಗೈತಿ. ಅವ್ರ ರಕ್ಷಣೆ ಕೊಡೋರು ಯಾರ? ನ್ಯಾಯವಾದಿಗಳ ನಾವು ರಕ್ಷಣೆ ಇಲ್ಲ ಅಂತಂದ್ರೆ ಎಂಥ ಕೇಸ್ಗಳನ್ನ ಅಂಥ ಪ್ರಕರಣಗಳನ್ನ ಯಾರು ಹಿಡಿತಾರೋ? ಇವತ್ತು ಅತ್ಯಂತ ಕ್ರೂಷಿಯಲ್ ನಾವು ಎಂಥ ಪರಿಸ್ಥಿತಿ ಒಳಗೆ ಸಿಕ್ಕೇನಿ ಅಂತಂದ್ರೆ ವಕೀಲರ ನ್ಯಾಯ ಕೊಡಿಸುವಂತ ವಕೀಲರಿಗೆ ಸಂರಕ್ಷಣೆ ಇಲ್ಲ. ವಕೀಲರ ಸಂರಕ್ಷಣೆ ಯಾಕೆ? ಪ್ರೊಡಕ್ಷನ್ ಕಾಯ್ದೆ ತೋ ಬರಬೇಕು ಅನ್ನುವ ಹಲವಾರು ವರ್ಷಗಳಿಂದ ಬೇಡಿಕೆ ಕೂಡ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗಿದ್ರು ಕೂಡ ಅದಕ್ಕೆ ಪರ್ಯಾಯವಾಗಿ ಈ ಸರ್ಕಾರ ಯೋಚನೆ ಮಾಡ್ತಿಲ್ಲ. ಬದಲಾಗಿ ವಕೀಲರ ಮೇಲೆ ನಡೆಯುವಂತ ಹಲ್ಲೆಗಳು ಹೆಚ್ಚಾಗ್ತಾವೆ. ಇವತ್ತು ಮುನಿರೆಡ್ಡಿ ವಕೀಲರ ಮೇಲೆ ಕೌಟುಂಬಿಕ ನ್ಯಾಯಾಲಯದ ಬೆಂಗಳೂರೊಳಗೆ ಹಲ್ಲೆ ಆಗಿತ್ತು, ಮಾರಣಾಂತಿಕ ಹಲ್ಲೆ ಆಗಿತ್ತು, ಅವ್ರಿಗೆ ಹೆಡ್ ಇಂಜುರಿ ಆಗಿತ್ತು. ಅದಕ್ಕೆ ಯಾವುದೋ ಹೊಣೆ. ಅದಕ್ಕೆ ನಾವು ವಕೀಲರು ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಪ್ರೊಡಕ್ಷನ್ ಯಾಕೆ ಬರುವವರಿಗೆ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕಾಗತ್ತೆ. ದಿನದಿಂದ ದಿನಕ್ಕೆ ವಕೀಲರ ಮೇಲೆ ನಡೆಯುವಂಥ ಹಲ್ಲೆಗಳು ಹೆಚ್ಚಾಗ್ತಾ ಹೋಗ್ರೆ ನಾವು ಮತ್ತಷ್ಟು ನಾವು ಉಗ್ರರಾಗಬೇಕಾಗತ್ತೆ, ಮತ್ತಷ್ಟು ತೀವ್ರ ಸ್ವರೂಪದ ಹೋರಾಟಗಳನ್ನು ಮಾಡಬೇಕಾಗತ್ತೆ. ವಕೀಲರಿಗೆ ರಕ್ಷಣೆ ಇಲ್ಲ, ವಕೀಲರ ನ್ಯಾಯಾಲಯದಲ್ಲಿ ರಕ್ಷಣೆ ಇಲ್ಲ, ಅವ್ರ ಅಧ್ಯಕ್ಷನಾಗಿ ಬಿಡ್ರಿ, ಅವ್ರ ಮನೆಯಾಗಿ ಬಿಡ್ರಿ, ಕೋರ್ಟ್ ಕಕ್ಷೆ ನಡೆಸೋಕೆ ರಕ್ಷಣೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ದೇಶದಾಗ ನಿರ್ಮಾಣ ಆಗೈತಿ. ಅಟ್ಲೀಸ್ಟ್ ಕೋರ್ಟ್ ಆದರೆ ವಕೀಲರಿಗೆ ರಕ್ಷಣೆ ಕೊಡಲಿ. ಹಲವಾರು ಹಲ್ಲೆಗಳ ಕೋರ್ಟ್ ಆವರಣದಾಗ ಆಗ್ತಾವೆ. ಕೌಟುಂಬಿಕ ನ್ಯಾಯಾಲಯದ ಆವರಣದಲ್ಲಿ ಬೆಂಗಳೂರು ರಸ್ತೆಯಲ್ಲಿ ಒಂದು ವಕೀಲರ ಮೇಲೆ ಹಲ್ಲೆ ಆಗ್ತೈತಿ, ಅದಕ್ಕೆ ರಕ್ಷಣೆನೇ ಇಲ್ಲ. ಸೊ ಅದಕ್ಕೆ ವಕೀಲರ ಆದಂಥ ಅತ್ಯಂತ ರಿಸ್ಕ್ ಇರುವಂಥ ವೃತ್ತಿಯಲ್ಲಿರುವಂಥ ವಕೀಲರು ಭಯಭೀತರಾಗಿ ವಕೀಲಿಕೆ ವೃತ್ತಿಯನ್ನು ಮಾಡುವಂಥ ಪ್ರಸಂಗ ಇವತ್ತು ಬಂದೈತಿ. ವಕೀಲರು ಭಯಭೀತಿಯಿಂದ ದೂರ ಆಗಬೇಕು, ವಕೀಲರು ನಿರ್ಭೀತರವಾಗಿ ಪ್ರಕರಣಗಳನ್ನು ನಡೆಸಬೇಕು, ಅಂಥ ಕಾಯ್ದೆಗಳು ನಮ್ಮಲ್ಲಿ ಬರಬೇಕು. ಅದಕ್ಕೆ ಕಾರಣಕ್ಕಾಗಿ ವಕೀಲ ಪ್ರೊಡಕ್ಷನ್ ಆ್ಯಕ್ಟ್, ಅಡ್ವೊಕೇಟ್ ಪ್ರೊಡಕ್ಷನ್ ಆ್ಯಕ್ಟ್, ವಕೀಲ ಸಂರಕ್ಷಣೆ ಕಾಯ್ದೆ ಬರಬೇಕು ಅಂತೇಳಿ ನಾವು ಈ ಸರ್ಕಾರಗಳಿಗೆ ಒತ್ತಾಯಪಡಿಸ್ತೀವಿ. ಒಂದು ವೇಳೆ ಆ ಸಂರಕ್ಷಣೆ ಕಾಯ್ದೆ ಬಗ್ಗೆ ಸರ್ಕಾರ ವಿಚಾರಣೆ ಮಾಡದೇ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟಗಳನ್ನು ನಾವು ವಕೀಲ ಸಂಘದ ವತಿಗಳಿಂದ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಮೂಲಕ ತಿಳಿಸ್ತೀನಿ.